ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ಇವತ್ತಿನ ವೀಡಿಯೋ ಏನಂದರೆ ನಾವು ಎಲ್ಲರ ಮನೆಯಲ್ಲಿ ಈ ಥರದ ಒಂದು ತೆಂಗಿನಕಾಯಿಯ ಚಿಪ್ಪು ವೇಸ್ಟ್ ಆಗಿರುತ್ತೆ ಅಲ್ಲ ಇದನ್ನು ಯೂಸ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ವೆರೈಟಿಯಾದ ಒಂದು ಐಟಮನ್ನು ಮಾಡ್ತಿದ್ದೇವೆ ಏನಂದರೆ ನಾವು ಈ ಥರದ ಒಂದು ಕಪ್ಪು ಅಥವಾ ಜಗ್ ಏನಂತ ಏನು ಬೇಕಾದರೆ ಹೇಳ್ಬೋದು ಈ ಥರದ ಒಂದು ವೆರೈಟಿಯಾದ ಒಂದು ಐಟಮನ್ನು ಇವತ್ತಿನ ವೀಡಿಯೋದಲ್ಲಿ ಮಾಡ್ತೀವಿ ವಿಡಿಯೋವನ್ನು ಫುಲ್ಲಾಗಿ ನೋಡಿ ಇದು ತುಂಬ ಸಿಂಪಲ್ ಆಗಿ ಎಲ್ಲರಿಗೂ ಮಾಡ್ಬೋದು ಇವತ್ತಿನ ವೀಡಿಯೋದಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಯಾರಾದರೂ ಫಸ್ಟ್ ಟೈಮ್ ಆಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಈ ಥರದ ವೆರೈಟಿ ವಿಡಿಯೋಗಳು ಕನ್ನಡದಲ್ಲಿ ಆಗ್ತಾ ಇರ್ತೇನೆ ಮತ್ತೆ ಏನು ಡ್ಯಾಮೇಜ್ ಎಷ್ಟು ಮಾಡಿದರೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದನ್ನು ಮಾಡಲಿಕ್ಕೆ ಇಲ್ಲಿ ನಾನು ಒಂದು ದೊಡ್ಡದಾದ ಒಂದು ತೆಂಗಿನಕಾಯಿಯನ್ನೇ ತೆಗೆದುಕೊಂಡಿದ್ದೇನೆ ಯಾಕೆಂತ ಹೇಳೋದಾದರೆ ಒಂದು ಸೇಪ್ ಬರಲಿಕ್ಕಾಗಿ ಈ ಥರದ ಒಂದು ತೆಂಗಿನಕಾಯಿಯನ್ನೇ ತೆಗೆದುಕೊಂಡಿದ್ದೇನೆ ಅದರಿಂದ ನಾನು ಈ ಥರದ ಒಂದು ಪೀಸನ್ನು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಗೊತ್ತಿತ್ತಲ್ಲ ಈ ಥರದ ಒಂದು ತೆಂಗಿನಕಾಯಿಯ ಚಿಪ್ಪನ್ನು ತೆಗೆದ್ರು ನಿಮಗೆ ಸಾಕು ಈ ಥರದ ಒಂದು ಪೀಸನ್ನು ಈ ಥರ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಕಾಣ್ತಾ ಉಂಟಲ್ಲ ಸ್ವಲ್ಪ ದೊಡ್ಡದು ಆದಮೇಲೆ ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡೋಣ ಫಸ್ಟಿಗೆ ನಾವು ಏನಾದರೂ ಕತ್ತಿ ಬ್ಲೇಡ್ ಏನಾದರೂ ಯೂಸ್ ಮಾಡಿ ಅದರ ಮೇಲಿದೊಂದು ಕೋಟಿಂಗ್ ಉಂಟಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದುಕೊಳ್ಳಬೇಕು ಆದಮೇಲೆ ನಾವು ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಫುಲ್ ಕ್ಲೀನ್ ಮಾಡಬೇಕು ಫಸ್ಟಿಗೆ ನಾವು ಈ ಥರ ಕ್ಲೀನ್ ಮಾಡಿ ಆದಮೇಲೆ ನೆಕ್ಸ್ಟಿಗೆ ನಾವು ಮಾಡಲಿಕ್ಕಿರೋದು ಏನಂದರೆ ಒಂದು ಸ್ಯಾಂಡ್ ಪೇಪರನ್ನು ಯೂಸ್ ಮಾಡಿ ಇದನ್ನು ಚೆನ್ನಾಗಿ ಈ ಥರ ಅದಕ್ಕಾಗಿ ನಾನು ಇಲ್ಲಿ ಒಂದು ಸ್ಯಾಂಡ್ ಪೇಪರನ್ನು ಅನ್ನು ತೆಗೆದುಕೊಂಡಿದ್ದೇನೆ ನೆಕ್ಸ್ಟ್ ಗೆ ನಾವು ಇದು ಸಿಕ್ಸ್ಟಿದು ಆದಮೇಲೆ ನಾವು ಒಂದು ಸ್ಯಾಂಡ್ ಪೇಪರನ್ನು ಅನ್ನು ಯೂಸ್ ಮಾಡಿ ಇನ್ನೂ ಕೂಡ ಕ್ಲೀನ್ ಮಾಡಿ ತೆಗೆದುಕೊಳ್ತೇವೆ ಸ್ಯಾಂಡ್ ಪೇಪರ್ ಯೂಸ್ ಮಾಡುವುದರಿಂದ ನಮಗೆ ಇದು ಚೆನ್ನಾಗಿ ಒಂದು ಫಿನಿಶಿಂಗ್ ಬರುತ್ತೆ ಅದಕ್ಕಾಗಿ ಇಲ್ಲಿ ಯೂಸ್ ಮಾಡ್ತೇನೆ ಸ್ಯಾಂಡ್ ಪೇಪರಿಗೆ ತುಂಬ ರೇಟ್ ಏನೆಲ್ಲ ಹತ್ತು ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆಲ್ಲ ಈ ಥರ ನಾವು ಫಸ್ಟಿಗೆ ಒಂದು ಎರಡು ಮೂರು ಸರಿ ಇದನ್ನು ಒರೆಸಿ ಕ್ಲೀನ್ ಮಾಡಿ ತೆಗೆದುಕೊಳ್ಬೇಕು ನಾವು ಈಗ ಇದು ರೌಂಡ್ ಕರೆಕ್ಟಾಗಿ ಒರೆಸ್ತಿದ್ದೇನೆ ಕಾಣ್ತಾ ಉಂಟಲ್ಲ ಈಗ ಫಸ್ಟ್ ಇದು ರೌಂಡ್ ಫುಲ್ಲು ಕ್ಲೀನಾಗಿ ಅಲ್ಲ ಸಾಧಾರಣ ಕ್ಲೀನಾಗಿದೆ ಇನ್ನೂ ಕೂಡ ಹೋಗಬೇಕಾ ವೈಟ್ವಾಗಿ ಉಂಟಲ್ಲದು ಫುಲ್ಲು ಕಪ್ಪಾಗಿ ಬರಬೇಕು ಆದಷ್ಟು ಒರೆಸಿ ಆದಮೇಲೆ ನಾವು ಸೆಕೆಂಡ್ ರೌಂಡ್ ಒರೆಸಿ ಫುಲ್ಲು ಫಿನಿಷಿಂಗ್ ಮಾಡಿ ತೆಗೆದುಕೊಂಡಿದ್ದೇವೆ ಕಾಂತ ಉಂಟಲ್ಲ ಇಷ್ಟು ಸಾಕಾಗಲ್ಲ ಇನ್ನೂ ಕೂಡ ಒರೆಸಿ ಫಿನಿಷಿಂಗ್ ಮಾಡಿ ತೆಗೆದುಕೊಳ್ಬೇಕು ಇಲ್ಲಿ ಒರೆಸಿ ಸಾಧಾರಣ ಸೆಟ್ಟಾಗಿ ಬಂದಾದಮೇಲೆ ನೆಕ್ಸ್ಟಿಗೆ ನಾವು ಮಾಡಲಿಕ್ಕಿರೋದೇನೆಂದರೆ ಒಂದು ತೆಂಗಿನಕಾಯಿ ಗೆರಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಈ ಥರ ಇಟ್ಟುಕೊಂಡು ನಾವು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿ ಕೊಡಬೇಕು ಫುಲ್ಲಾಗಿ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿ ಕೊಟ್ಟಾದ ಮೇಲೆ ನಾವು ಅದರ ಒಂದು ಪೀಸನ್ನು ಈ ಥರ ಕಟ್ ಮಾಡಿ ತೆಗೆದುಕೊಳ್ಬೇಕು ಇಲ್ಲಿಗೆ ಒಂದು ಸೆಂಟಿಮೀಟರ್ ಏನೊಂದು ಮಾರ್ಕ್ ಮಾಡಿಕೊಂಡು ಆದಮೇಲೆ ಈ ಪೀಸನ್ನು ಈ ಥರ ಕಟ್ ಮಾಡಿ ತೆಗೆದುಕೊಳ್ಬೇಕು ನಿಮಗೆ ಇಲ್ಲಿ ಕಾಣುವಾಗ ಏನಂತ ಅರ್ಥ ಆಗಲಿಕ್ಕಿಲ್ಲ ಆ ಪೀಸನ್ನು ನಾನೀಗ ಕಟ್ ಮಾಡಿಕೊಂಡಿದ್ದೇನೆ ಕಾಣ್ತಾ ಉಂಟಲ್ಲ ಈ ಥರ ಒಂದು ಪೀಸನ್ನು ಕಟ್ ಮಾಡಿ ಕೊಟ್ಟಿದ್ದೇನೆ ಈ ಥರ ಒಂದು ಪೀಸನ್ನು ಕಟ್ ಮಾಡಿ ನೀವು ತೆಗೆದುಕೊಳ್ಳಿ ಆದಮೇಲೆ ನೆಕ್ಸ್ಟಿಗೆ ನಾವು ಅದನ್ನು ಇದರ ಮೇಲೆ ಈ ಥರ ಇಟ್ಕೊಂಡು ಅಂಟಿಸಿ ಕೊಡಬೇಕು ಈ ಥರ ನಾನು ಅಂಟಿಸ್ಲಿಕ್ಕಾಗಿ ಇಲ್ಲಿ ಫ್ಲೆಕ್ಸ್ ಕ್ವಿಕ್ಕನ್ನು ಯೂಸ್ ಮಾಡ್ತಿದ್ದೇನೆ ಫ್ಲೆಕ್ಸ್ ಕ್ವಿಕ್ ಒಳ್ಳೆ ಗಮ್ ಅಂತಲೇ ಹೇಳ್ಬೋದು ಒಳ್ಳೆ ಅಂಟಿ ನಿಲ್ತದೆ ಫಸ್ಟ್ ಈ ಥರ ನಾವು ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಫ್ಲೆಕ್ಸ್ ಕ್ವಿಕ್ಕನ್ನು ಕರೆಕ್ಟಾಗಿ ಸೈಡಿಗೆಲ್ಲ ಹಾಕಿ ಅದನ್ನು ನಲ್ಲಿಗೆ ಸ್ಪಾಟಲ್ಲಿ ಕರೆಕ್ಟಾಗಿ ಅಂಟಿಸಿ ಕೊಡಬೇಕು ನೀವು ನೆನೆಸ್ಬೋದು ಇಷ್ಟು ಅಂಟಿಸಿದ್ರೂದು ಕರೆಕ್ಟ್ ಚೆನ್ನಾಗಿ ಕಾಣ್ತದೆ ಇಲ್ಲ ನೆಕ್ಸ್ಟಿಗೆ ನಮಗೆ ಮಾಡಲಿಕ್ಕೆ ಇರೋದು ಏನಂದರೆ ಆ ಪ್ಯಾಚ್ ಇರೋ ಭಾಗ ಈ ಥರ ಫ್ಲೆಕ್ಸ್ ಕಿಕ್ಕನ್ನು ಹಾಕಿ ಆದರೂ ಕಟ್ ಮಾಡುವಾಗ ನಮಗೆ ಸ್ವಲ್ಪ ಸ್ವಲ್ಪ ಈ ಥರದ ಹುಡಿ ಸಿಗುತ್ತದಲ್ಲ ಆ ಹುಡಿಯನ್ನೆಲ್ಲ ಹಾಕಿದ್ನೂ ಫುಲ್ ಪ್ಯಾಚನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಕೊಡಬೇಕು ಹಾಗಾದರೆ ಮಾತ್ರ ನಮಗೆ ಅದು ಕರೆಕ್ಟಾದೊಂದು ಪರ್ಫೆಕ್ಟ್ ಡಿಸೈನ್ ಅಂತಲೇ ನಮಗೆ ಸಿಗುತ್ತೆ ಗೊತ್ತಿತ್ತಲ್ಲ ಈ ಥರ ನಾನು ಫುಲ್ಲಾಗಿ ಕ್ಲೀನ್ ಮಾಡಿ ತೆಗೆದು ಕೊಂಡಿದ್ದೇನೆ ಇನ್ನು ಇದಕ್ಕೆ ಫುಲ್ಲಾಗಿ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಇನ್ನೂ ಕೂಡ ಕ್ಲೀನ್ ಮಾಡಬೇಕು ಹಾಗಾದರೆ ಮಾತ್ರ ಒಂದು ಫಿನಿಶಿಂಗ್ ವರ್ಕ್ ಬರುತ್ತೆ ಈ ಸೈಡಲ್ಲನ್ನೆಲ್ಲ ಕರೆಕ್ಟಾಗಿ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಕ್ಲೀನ್ ಮಾಡಿಕೊಡಿ ಇದನ್ನು ಫುಲ್ಲಾಗಿ ನಾವು ಮಾಡಿ ಓಕೆ ಒಂದು ಸೆಂಟಿಮೀಟರ್ ತೆಗೆದಾಗ ಸ್ವಲ್ಪ ದೊಡ್ಡದಾಗಿತ್ತು ಅಂತ ನನಗೆ ಅನಿಸುತ್ತೆ ಅದಕ್ಕಾಗಿ ಈ ಥರ ಕಟ್ ಮಾಡಿ ಕೊಟ್ಟೆ ಈಗ ಅರ್ಧ ಸೆಂಟಿಮೀಟರ್ ಕಟ್ ಮಾಡಿ ಆಗಿದೆ ಇನ್ನು ಇದನ್ನು ಚೆನ್ನಾಗಿ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಇನ್ನು ಕೂಡ ಕ್ಲೀನ್ ಮಾಡಬೇಕು ಆ ಸೈಡೆಲ್ಲ ನೆಕ್ಸ್ಟಿಗೆ ನಮಗೆ ಮಾಡಲಿಕ್ಕಿರೋದು ಏನಂದರೆ ಅದನ್ನು ಈ ಥರ ಕರೆಕ್ಟಾಗಿ ನಿಲ್ಲಿಸಬೇಕಲ್ಲ ಅದು ಆಡ್ತದಲ್ಲ ಅದನ್ನು ಕರೆಕ್ಟಾಗಿ ನಿಲ್ಲಿಸ್ಲಿಕ್ಕಾಗಿ ತೆಂಗಿನಕಾಯಿಯ ಕಡೆಯ ಭಾಗ ಉಂಟಲ್ಲ ಆ ಗಟ್ಟಿರುತ್ತದಲ್ಲ ಆ ಭಾಗದಿಂದ ಈ ಥರ ಒಂದು ಪೀಸನ್ನು ಈ ಥರ ಕಟ್ ಮಾಡಿ ಕೊಡಿ ಆದಮೇಲೆ ಇದನ್ನು ಈ ಥರ ಕರೆಕ್ಟಾಗಿ ನಿಲ್ಲಿಸಲಿಕ್ಕೆ ಕರೆಕ್ಟಾಗಿ ಈ ಥರ ಇದನ್ನು ಅಂಟಿಸಿ ಕೊಡಬೇಕು ಅದನ್ನು ನಾನು ಅಲ್ಲಿಗೆ ಅಂಟಿಸಿ ಕೊಟ್ಟೆ ಕಾಣ್ತಾ ಉಂಟಲ್ಲ ಈ ಥರ ನಾನು ಅಂಟಿಸಿ ಕೊಟ್ಟಿದ್ದೀನಿ ಇದರ ಗ್ಯಾಪಲ್ಲ ಉಂಟಲ್ಲ ಅದಕ್ಕೆ ನಾವು ಆಗ ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ದೀವಲ್ಲ ಹುಡಿ ಹಾಕಿ ಅದೇ ಥರ ಇದನ್ನು ಕೂಡ ಕ್ಲೀನ್ ಮಾಡಿ ಕೊಡಿ ಅದು ಕ್ಲೀನ್ ಮಾಡಿ ಆದಮೇಲೆ ನೆಕ್ಸ್ಟ್ ಏ ನಮಗೆ ಇದು ಈ ಥರ ಎಂದು ಬಾಯಿ ಮಾಡಿ ಕೊಡಬೇಕಲ್ಲ ಅದಕ್ಕಾಗಿ ನಾನು ಇಲ್ಲಿ ಈ ಥರ ಒಂದು ಟ್ರಯಾಂಗಲ್ ಶೇಪ್ನಲ್ಲಿ ಈ ಥರ ಮಾರ್ಕ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದೇನೆ ಇದು ಇದಕ್ಕೆ ನಾವು ಅದರ ಒಂದು ತೆಂಗಿನಕಾಯಿಯ ಗೆರಟೆಯ ಎರಡು ಪೀಸನ್ನು ಈ ಥರ ಈ ಥರದ ಎರಡು ಪೀಸನ್ನು ನೀವು ಕಟ್ ಮಾಡಿ ಕೊಡಿ ಗೊತ್ತಾಯ್ತಲ್ಲ ಈ ಥರದ ಒಂದು ಟ್ರಯಾಂಗಲ್ ಪೀಸನ್ನು ಎರಡನ್ನೂ ಈ ಥರ ಕಟ್ ಮಾಡಿಕೊಂಡು ನಿಮಗೆ ಕಾಣ್ತಾ ಉಂಟಲ್ಲ ಈ ಥರ ನಾವು ಗಮ್ ಹಾಕಿ ಕರೆಕ್ಟಾಗಿ ಅಂಟಿಸಿ ಕೊಡಬೇಕು ಇದರ ಸೈಡ್ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಬೇಕು ಆದ್ಮೇಲೆ ನಾವು ಗಮ್ಮೆಲ್ಲ ಹಾಕಿ ಕರೆಕ್ಟಾಗಿ ಈ ಥರ ಕೊಟ್ಟು ಅದಕ್ಕೆ ಅಂಟಿಸಿ ಕೊಟ್ಟು ಫಿಕ್ಸ್ ಮಾಡಬೇಕು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಆ ಎರಡು ಪೀಸನ್ನು ಈ ಥರ ಕರೆಕ್ಟಾಗಿ ಅಂಟಿಸಬೇಕು ಅದನ್ನು ಕೂಡ ಸ್ವಲ್ಪ ಈ ಥರ ಗ್ಲೂ ಹಾಕಿಕೊಂಡು ಆದಮೇಲೆ ಸ್ವಲ್ಪ ಈ ಥರ ಪೌಡ್ರ್ ಹಾಕಿ ಅದನ್ನು ಕರೆಕ್ಟಾಗಿ ನಾವು ಅದನ್ನು ಫಿಕ್ಸ್ ಮಾಡಿ ಆದಮೇಲೆ ನಾವು ನೆಕ್ಸ್ಟಿಗೆ ಇದನ್ನು ಈ ಥರ ಇಲ್ಲಿಗೆ ಫಿಕ್ಸ್ ಮಾಡಿ ಕೊಡಬೇಕು ಇಲ್ಲಿಗೆ ನಾನು ಈ ಥರ ಫಿಕ್ಸ್ ಮಾಡಿ ಕೊಟ್ಟೆ ಕಾಣ್ತಾ ಉಂಟಲ್ಲ ಈ ಥರ ಕರೆಕ್ಟಾಗಿ ಫಿಕ್ಸ್ ಮಾಡಿ ಅಲ್ಲ ಆದಮೇಲೆ ನೆಕ್ಸ್ಟಿಗೆ ನಾವು ಆ ಪ್ಯಾಚಿರೋ ಭಾಗಕ್ಕೆಲ್ಲ ಆಗುತ್ತೆ ಥರನೇ ಪೌಡರನ್ನು ಹಾಕಿ ಕರೆಕ್ಟಾಗಿ ಇದನ್ನು ಫಿಲ್ಲಿಂಗ್ ಮಾಡಿ ಕೊಡಬೇಕು ಕರೆಕ್ಟಾಗಿ ಅದು ಫಿಲ್ ಆದಮೇಲೆ ನಾವು ಕರೆಕ್ಟಾಗಿ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಫಸ್ಟಿಗೆ ಒಂದು ಶೇಪ್ ಉಂಟಲ್ಲ ಆ ಶೇಪಿಗೆ ಕರೆಕ್ಟ್ ಮ್ಯಾಚ್ ಆಗೋ ಥರನೇ ನಾವು ಅಲ್ಲಿ ಕ್ಲೀ ಕ್ಲೀನ್ ಮಾಡಿ ಸೆಟ್ ಮಾಡಬೇಕು ಅದಕ್ಕಾಗಿ ನಾನು ಈಗ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಕ್ಲೀನ್ ಮಾಡ್ತಿದ್ದೇನೆ ಇದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿ ಮುಗಿಸಿ ಆದಮೇಲೆ ನಾವು ನೋಡೋಣ ಈಗ ಎಲ್ಲ ಸೆಟ್ ಆಗಿ ಬಂದಿದೆ ಇದರ ಅಡಿಭಾಗ ಕೂಡ ಕ್ಲೀನ್ ಆಗಿ ಫುಲ್ಲು ರೌಂಡ್ ಎಲ್ಲ ಸೆಟ್ ಆಗಿದೆ ಅದರ ಬಾಯಿ ಭಾಗ ನೆಕ್ಸ್ಟ್ ಇದೆಲ್ಲ ಮಾಡಿ ಆದಮೇಲೆ ಇದಕ್ಕೆ ಒಂದು ಕೈ ಬೇಕಲ್ಲ ಅದಕ್ಕಾಗಿ ನಾನು ಇಲ್ಲಿ ಈ ತರದ ಒಂದು ಪೀಸ್ ತೆಂಗಿನ ಗರೈಟಿ ಅದೇ ಒಂದು ಪೀಸನ್ನು ತೆಗೆದುಕೊಂಡಿದ್ದೇನೆ ಕಾಣ್ತಾ ಉಂಟಲ್ಲ ಈ ತರದ ಒಂದು ಪೀಸನ್ನು ತೆಗೆದುಕೊಂಡಿದ್ದೇನೆ ಇದು ಒಂದು ಸೆಂಟಿಮೀಟರ್ ಅಷ್ಟೇ ಇರಬಹುದು ಅದನ್ನು ಈ ತರ ಎರಡು ಪೀಸನ್ನು ಈ ತರ ಕಟ್ ಮಾಡಿ ಈ ತರ ಒಂದು ಶೇಪ್ ನಲ್ಲಿ ನಾವು ಇದನ್ನು ಕ್ರಿಯೇಟ್ ಮಾಡ್ತಿದ್ದೇವೆ ಗೊತ್ತಿದ್ದಲ್ಲ ಈ ತರ ನಾವು ಎರಡನ್ನು ಇಟ್ಟು ಇದನ್ನು ಕ್ರಿಯೇಟ್ ಮಾಡ್ತಿದ್ದೇವೆ ಇದನ್ನೆಲ್ಲವನ್ನು ಮಾಡಿ ಆದ ಮೇಲೆ ನೋಡೋಣ ಓಕೆ ಈ ಥರ ನಾನು ಪ್ಯಾಶೆಲ್ಲ ಹಾಕಿ ಫುಲ್ಲು ಸೆಟ್ಟಾಗಿ ಕೈಯೆಲ್ಲ ಕರೆಕ್ಟಾಗಿ ಬಂದಿದೆ ನೆಕ್ಸ್ಟಿಗೆ ನಾವು ಇದನ್ನು ಇಷ್ಟೇ ಇದ್ದುದಾದರೆ ಇಷ್ಟೇ ಇಡ್ಬೋದು ಇನ್ನೂ ಕೂಡ ನೈಸ್ ಮಾಡಲಿಕ್ಕಾಗಿ ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳೋದಾದರೆ ಈ ಥರದ ಒಂದು ಎರಡು ಪೇಪರನ್ನು ತೆಗೆದುಕೊಂಡು ಇದನ್ನು ಸ್ಯಾಂಡ್ ಮಾಡಿ ಕ್ಲೀನ್ ಮಾಡಿದ್ದೇನೆ ಒಂದು ಒನ್ ಟ್ವೆಂಟಿ ಮತ್ತು ಟೂ ಟ್ವೆಂಟಿ ಎರಡು ಪೇಪರ್ ಯೂಸ್ ಮಾಡಿ ನೈಸ್ ಮಾಡಿ ತೆಗೆದುಕೊಂಡಿದ್ದೇನೆ ನೆಕ್ಸ್ಟಿಗೆ ನಾವು ನಮ್ಮ ಹತ್ರ ಯಾವುದಾದ್ರೂ ಒಂದು ಆಯಿಲನ್ನು ಕೈಯಲ್ಲಿ ಹಾಕಿಕೊಂಡು ಈ ಥರ ಅದಕ್ಕೆ ಕರೆಕ್ಟ್ ಉಜ್ಜಿಕೊಂಡು ಅದರ ರಿಫ್ಲೆಕ್ಟ್ ನಮಗೆ ಕರೆಕ್ಟಾಗಿ ಬರುತ್ತೆ ಇದೆಲ್ಲ ಆದಮೇಲೆ ನಮಗೆ ವಾರ್ನಿಷ್ ಹೊಡೆದು ಇಡ್ಬೋದು ನನಗೆ ಮ್ಯಾಟ್ ಫಿನಿಷಿಂಗ್ ತುಂಬ ಇಷ್ಟ ಅದಕ್ಕಾಗಿ ನಾನು ಇಷ್ಟೇ ಬಿಡ್ತೇನೆ ಅದಕ್ಕೆ ನೀವು ಇನ್ನೂ ಕೂಡ ಕ್ರಿಯೇಟಿವ್ ಆಗಿ ಇದನ್ನು ಡಿಸೈನ್ ಮಾಡಿ ಕೊಡ್ಬೋದು ನಿಮ್ಮ ಇಷ್ಟ ಹೇಗಿರುತ್ತೆ ಹಾಗೆ ನಿಮಗೆ ಇದನ್ನು ಡಿಸೈನ್ ಮಾಡ್ಬೋದು ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಒಮ್ಮೆ ಶೇರ್ ಮಾಡಿಕೊಡಿ ಅವರು ಕೂಡ ಇದನ್ನು ನೋಡಿ ಮಾಡಲಿಕ್ಕೆ ಅವೆಲ್ಲ ಫ್ರೀಯಲ್ಲಿ ಇರ್ತಿರಲ್ಲ ಮತ್ತು ನಿಮ್ಮ ಅಭಿಪ್ರಾಯ ನಿರ್ದೇಶಕರೇನಿದ್ರೂ ಕೂಡ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಈ ಥರದ ವೆರೈಟಿ ಏನಾದರೂ ಮಾಡಲಿಕ್ಕೆ ಬೇಕಿದ್ರು ಕೂಡ ಕಮೆಂಟ್ ಮಾಡಿ ನಾನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೇನು ಟೈಮ್ ವೇಸ್ಟ್ ಮಾಡೋದು ಆಡಿ ಇವತ್ತಿನ ಮುಗಿಸ್ತೇನೆ ಬಾಯ್